ಇಲ್ಲಿ ಕಂಪೋಸ್ಟ್ ತಗೊಂಡು ಇಲ್ಲಿ ಇಟ್ಕೊಂಡು ಪೇಪರ್ ತಗೊಂಡು ಇದನ್ನು ಸರ್ಕಲ್ ಹಾಕ್ಬೇಕು. ಇನ್ನೊಂದು ಕೆಳಗಡೆ ಒಂದು ಇಲ್ಲಿಂದ ಫಸ್ಟ್ ಐತಿ ಇದನ್ನು ಕ್ರಾಸ್ ಹಾಕಬೇಕು ಲೈನ್ ಈ ಜೀರೋ ಮಾಡ್ಕೋಬೇಕು. ಇಲ್ಲಿ ಒಂದೆರಡು ಬಿಟ್ಟು ಕ್ರಾಸ್ ಹಾಕಬೇಕು. ಅಲ್ಲಿಂದ ಐದು ಲೈನ್ ಸ್ಟೇಟ್ ಎಲ್ಲ ಮಾಡ್ಕೋತಾವ ಹಂಗೆ ಡಿಗ್ರಿ ಇರ್ತವೆ. ಎಸ್ ಡಿಗ್ರಿ ಅಂತ ನಾವು ಡಿಗ್ರಿ ಆಗಲ್ಲ ಆಗ್ತೇವೆ. ಒಂದೊಂದು ಕಟ್ಟು ಒಂದೊಂದು ಡಿಗ್ರಿ ಇರುತ್ತೆ. ಈ ಥರ ಲೈನ್ ಆಗ್ಬೋದು. ಇವಾಗ ಹೇಳಿ ನಾವು ಕ್ರಾಸ್ ಮಾಡ್ಕೊಂಡು ಬರ್ತೊಂದು ಒಂದಿನ ಈ ಥರ ಡಿಸೈನ್ ಬರ್ತದೆ ಏನು ಅದೇ ನೋಡ್ಬೋದು.
ಇಷ್ಟಾಗ್ತಂಗೆ ಇವು ಸೆಂಟ್ರಿಕ್ ಮಾಡ್ಕೊಂಡು ಸದ್ಯದಾಗುತ್ತೆ ಇಲ್ಲಿ. ಇದಾದ್ಮೇಲೆ ನಾವು ಸ್ಮೂತಾಗಿ ಇದು ರೂಮ್ ಮಾಡ್ಕೋಬೋದು ಎಷ್ಟೆಲ್ಲ ಇದೆ. ಅದಕ್ಕೆ ಫಸ್ಟ್ ಹೇಳ್ದು ಈ ಲೈನ್ ಫಸ್ಟ್ ತಿನ್ನಾಗಿರಲಿ ಅಂತ. ಇಲ್ಲಿಂದು ಸೆಂಟ್ರಲಿಂದು ಇನ್ಸ್ಟಿಟ್ ಮಾಡ್ಕೊಂಡ್ರೆ ನನಗೆ ಚೆನ್ನಾಗಿರುತ್ತೆ. ನಮಗೆ ರೆಡ್ ಬಂದಾಯ್ತು. ಇಲ್ಲಿ ನಾವು ಇಲ್ಲ ಕರ್ತಕೊಂಡೋಣ. ಇಲ್ಲಿ ಸೇರ ತಯಾರಿ ಮಾಡ್ಬೋದು. ಇದರಲ್ಲಿ ಇಲ್ಲಿ ಇದು ಅಪೋಸಿಟ್ ಇರ್ತದೆ, ಇದರ ಅಪೋಸಿಟ್ ಇದು ರೆಡ್ ಇರುತ್ತೆ. ಇಲ್ಲಿ ನಾವು ಹೇಳಿದ್ರೆ ಇನ್ನೂ ಮಾಡ್ಕೋಬೇಕು.
ಅನ್ಸುತ್ತೀಗಲ್ಲ. ಇದನ್ನ ನಾವು ಉಲ್ಟಾ ಕಂಡುಹಿಡಿದು, ಇದನ್ನ ಉಲ್ಟಾ ಮಾಡ್ತೀವಿ ನಾವು. ಇಲ್ಲಿ ಏನ್ ಮಾಡಿದವು ಇತರ ಕ್ರಾಸ್ ಆಗಿದೆ, ಇಲ್ಲಿ ನೀವು ಹಿಂಗ ಇತರ ಕ್ರಾಸ್ ಆಗಿದೆ. ಯಾಕೆ ಹಾಕಿದ್ರಿ ನಾವಿಲ್ಲಿ ಏನ್ ಹೇಳ್ತೀರ? ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಡ್ಬೇಕು, ಅಂದ್ರೆ ತಡ್ಡಿದ್ದು ಇದೇನಿದೆ ಸರ್, ಇದು ಸರ್ಕಲ್ ಯಾವುದು ಈ ತಡ್ಡಿದ್ದು ಒಳಗಡೆ ಇಲ್ಲಿದ್ದು, ಇದು ಯಾವ್ದು ಒಳಗಿದ್ದು ಈ ತೈಲಿನೊಳಗಡೆ ಕೆಂಪಿನಲ್ಲಿ ಮೊನ್ನೆ ನೋಡಿದ್ರೆ ಹೋಗಿ ಕೆಂಪ್ತಿವಿ ಕ್ರೆಸ್ಟ್ ಅಂತೀವಿ, ಇದು ರೂಟ್ ಅಂತೀವಿ, ಇದು ಕ್ರೆಸ್ಟ್ ಇಂದ ಇದು ರೂಟ್ ಇದು ಸೈಜ್, ಇದು ಪಿಚ್ ಅಂತೀವಿ. ಬಸಬಡ ಹೆಂಗ್ ಹಾಕೋಬೇಕು ಏನೋ ಡೌಟ್ಸ್ ಇದ್ರೆ ಕೇಳ್ರಿ. ಡ್ರಾಯಿಂಗ್ನ ಫಸ್ಟು ತಿನ್ನಾಗಿ ಡ್ರಾ ಮಾಡಿರಿ, ಆಮೇಲೆ ತಿಕ್ಕಾಗಿ ಡ್ರಾ ಮಾಡಂತ್ರಿ.